ಹಾಯ್, ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಜ್ಞಾನಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ವೈದಿಕ ಜ್ಯೋತಿಷ್ಯದ ಪ್ರಕಾರ ವ್ಯಕ್ತಿಯ ಜೀವನದ ಮೇಲೆ ಬೇರೆ ಬೇರೆ ಗ್ರಹಗಳ ಪ್ರಭಾವವಿರುತ್ತದೆ. ಇವೇ ಗ್ರಹಗಳ ಪ್ರಭಾವದಿಂದ ಶುಭ ಫಲಗಳು ಮತ್ತು ಕೆಲವೊಮ್ಮೆ ಅಶುಭ ಫಲಗಳು ಪ್ರಾಪ್ತವಾಗುತ್ತವೆ. ಅಷ್ಟೇ ಅಲ್ಲದೆ ಕೆಲವು ಗ್ರಹಗಳು ಅಸ್ತವಾಗುತ್ತವೆ. ಅಂತಹ ಸಂದರ್ಭಗಳಲ್ಲಿ ಆ ಗ್ರಹಗಳ ಪ್ರಭಾವ ಕ್ಷೀಣವಾಗುತ್ತದೆ. ಅಶುಭ ಫಲಗಳನ್ನು ನೀಡುವ ಗ್ರಹಗಳ ಪ್ರಭಾವವನ್ನು ತಗ್ಗಿಸಲು ಮತ್ತು ಅಸ್ತವಾಗಿರುವ ಗ್ರಹಗಳು ಉತ್ತಮ ಪ್ರಭಾವವನ್ನು ನೀಡಲು ಸಮರ್ಥವಾಗುವಂತೆ ಮಾಡಲು ಜ್ಯೋತಿಷ್ಯದಲ್ಲಿ ಕೆಲವು ರತ್ನಗಳನ್ನು ಧರಿಸಲು ಸೂಚಿಸಲಾಗುತ್ತದೆ. ಜ್ಯೋತಿಷ್ಯ ತಜ್ಞರ ಸಲಹೆ ಮೇರೆಗೆ ಗ್ರಹಗತಿಗಳು ಶುಭಕಾರಕವಾಗುವ ನಿಟ್ಟಿನಲ್ಲಿ ಆಯಾ ವ್ಯಕ್ತಿಗಳಿಗೆ ಸರಿಹೊಂದುವ ರತ್ನಗಳನ್ನು ಧರಿಸಬೇಕು. ಹೀಗೆ ಸರಿಹೊಂದುವ ರತ್ನಗಳನ್ನು ಧರಿಸಿದರೆ ಜೀವನದಲ್ಲಿ ಸುಖ, ಸಮೃದ್ಧಿ, ಯಶಸ್ಸನ್ನು ಕಾಣಬಹುದು. ಹಾಗಾದರೆ ಸ್ಫಟಿಕವನ್ನು ಧರಿಸುವುದರಿಂದ ಆಗುವಂತಹ ಲಾಭಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸ್ಫಟಿಕಮಣಿಗಳು ಬೆಣಚು ಕಲ್ಲಿನ ಶಿಲೆಗೆ ಸೇರಿದ್ದು ಸಿಲಿಕಾನ್ ಡೈಆಕ್ಸೈಡ್ನಿಂದ ರಚನೆಗೊಂಡಿರುತ್ತದೆ. ಇದು ಸಾಮಾನ್ಯವಾಗಿ ಹಿಮಾಲಯದ ತಪ್ಪಲಿನಲ್ಲಿ ಹೇರಳವಾಗಿ ದೊರೆಯುತ್ತದೆ. ಸ್ಫಟಿಕವು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ. ಇದನ್ನು ಧರಿಸಿದಲ್ಲಿ ಮನುಷ್ಯನ ಮನಸ್ಸು ಶಾಂತವಾಗಿರುತ್ತದೆ. ಜೊತೆಗೆ ಈ ಸ್ಫಟಿಕಮಣಿಯನ್ನು ಹಿಡಿದುಕೊಂಡು ಮಂತ್ರ ಜಪ ಮಾಡುವಾಗ ಮಂತ್ರಗಳಿಂದ ಆಗುವ ಕಂಪನ ತರಂಗಗಳು ಈ ಮಣಿಗಳಿಗೆ ವರ್ಗಾವಣೆಯಾಗಿ ಅವುಗಳಲ್ಲಿ ಶಕ್ತಿ ಹೆಚ್ಚುತ್ತದೆ. ಜೊತೆಗೆ ಇಂತಹ ಮಣಿಗಳನ್ನು ಸ್ಪರ್ಶಿಸುವುದರಿಂದ ಖಿನ್ನತೆಗೊಳಗಾದವರು ಪರಿಹಾರವನ್ನು ಹೊಂದುತ್ತಾರೆ. ಸ್ಫಟಿಕಗಳು ಪಾರದರ್ಶಕವಾಗಿ ಬಿಳಿಯ ಬಣ್ಣದ್ದಾಗಿರುತ್ತದೆ. ಇವುಗಳು ಬೇರೆ ಬೇರೆ ದೇಶಗಳಲ್ಲಿ ಅನೇಕ ಬಣ್ಣಗಳಲ್ಲಿ ದೊರೆಯುತ್ತವೆ. ಬಿಳಿ, ಹಳದಿ, ಗುಲಾಬಿ, ಕಂದು, ನೇರಳೆ ಬಣ್ಣಗಳು ಹೆಚ್ಚು ಬಳಕೆಯಲ್ಲಿವೆ. ಈ ಸ್ಫಟಿಕವು ಪಾರ್ವತಿ ದೇವಿಗೆ ಹಾಗೂ ಶಿವನಿಗೆ ಬಹಳ ಪ್ರಿಯ ಎಂದು ಹೇಳಲಾಗುತ್ತದೆ. ಚಂದ್ರ ಮತ್ತು ಶುಕ್ರ ಗ್ರಹಕ್ಕೆ ಅತಿ ಪ್ರಿಯವಾಗಿದೆ ಎಂದು ಹೇಳಲಾಗುತ್ತದೆ. ಹಿಮದಷ್ಟೇ ಬಣ್ಣವನ್ನು ಹೊಂದಿರುವ ಇದು ಜಪಮಾಲೆಗೂ ಬಳಸಲ್ಪಡುತ್ತದೆ. ಸ್ಫಟಿಕ ಮಾಲೆಯು ಅತ್ಯಂತ ಶಕ್ತಿಯುಳ್ಳ ಮಾಲೆಯಾಗಿದ್ದು ಇದನ್ನ ಲಕ್ಷ್ಮೀದೇವಿ ಎಂದು ಭಾವಿಸುತ್ತಾರೆ. 108 ಸ್ಫಟಿಕಮಣಿ ಇರುವ ಮಾಲೆಯು ಶುಕ್ರನನ್ನ ಪ್ರತಿನಿಧಿಸುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಈ ಸ್ಫಟಿಕ ಮಾಲೆಯನ್ನ ಧರಿಸುವುದರಿಂದ ಸುತ್ತಮುತ್ತಲು ಇರುವ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸುತ್ತದೆ. ಈ ಮಾಲೆಯನ್ನ ಧರಿಸುವುದರಿಂದ ನಮ್ಮಲ್ಲಿ ಆಧ್ಯಾತ್ಮಿಕ ಶಕ್ತಿ ಜಾಗೃತವಾಗುತ್ತದೆ. ಸ್ಫಟಿಕ ಮಾಲೆಯನ್ನ ಧರಿಸಿ ಜಪ ಮಾಡುವುದರಿಂದ ಏಕಾಗ್ರತೆ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ. ಶತ್ರುಗಳಿಂದ ಕಾಪಾಡಿಕೊಳ್ಳಲು ಯಾವಾಗಲೂ ಸ್ಫಟಿಕ ಮಾಲೆಯನ್ನ ಧರಿಸಿರಬೇಕು. ಯಾರಿಗೆ ಕೋಪ ಜಾಸ್ತಿ ಇರುತ್ತದೆಯೋ ಅಂತಹವರು ಸ್ಫಟಿಕ ಮಾಲೆಯನ್ನ ಧರಿಸೋದ್ರಿಂದ ಸಹ ಕೋಪವು ಹತೋಟಿಗೆ ಬರುತ್ತದೆ. ಈ ಹಾರವನ್ನ ಧರಿಸಲು ಮಹಿಳೆಯರು ಅಥವಾ ಪುರುಷರು ಎನ್ನುವ ತಾರತಮ್ಯವಿಲ್ಲ. ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಸ್ಫಟಿಕದ ಹಾರವನ್ನ ಧರಿಸಬಹುದು. ಇದು ವ್ಯಕ್ತಿಗೆ ಸದಾಕಾಲ ರಕ್ಷಣೆಯನ್ನ ನೀಡುತ್ತದೆ. ಧಾರ್ಮಿಕ ಚಿಂತನೆಗಳೊಂದಿಗೆ ಹಾಗೂ ಆಚರಣೆಗಳೊಂದಿಗೆ ಅನೇಕ ವಸ್ತುಗಳು ಬೆಸೆದುಕೊಂಡಿವೆ. ಅಂತಹ ಒಂದು ಪವಿತ್ರ ವಸ್ತುಗಳಲ್ಲಿ ಸ್ಫಟಿಕವು ಒಂದು ದೈವಿಕ ಶಕ್ತಿ ಹಾಗೂ ಸಕಾರಾತ್ಮಕ ಗುಣಗಳನ್ನು ಒಳಗೊಂಡಿರುವ ಇದನ್ನು ಧರಿಸುವುದರಿಂದ ಜೀವನದಲ್ಲಿ ಸಾಕಷ್ಟು ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು. ಕುಂಡಲಿಯಲ್ಲಿ ಚಂದ್ರನ ದೋಷ ಅಥವಾ ನಕಾರಾತ್ಮಕ ಪರಿಣಾಮಗಳು ಇದ್ದರೆ ಕೊರಳಿನಲ್ಲಿ ನಿತ್ಯವೂ ಸ್ಫಟಿಕದ ಹಾರವನ್ನು ಧರಿಸಬೇಕು. ಇದರಿಂದ ಕುಂಡಲಿಯಲ್ಲಿರುವ ತೊಂದರೆಯು ನಿವಾರಣೆಯಾಗುವುದು. ಶುದ್ಧ ಸ್ಫಟಿಕವು ಪಾರದರ್ಶಕವಾಗಿ ಆಲೋಚನೆಗಳು ಹೆಚ್ಚಿನ ಸ್ಪಷ್ಟತೆಯನ್ನು ತರುತ್ತದೆ. ಜೊತೆಗೆ ವ್ಯಕ್ತಿ ಉತ್ತಮ ಸ್ಮರಣ ಶಕ್ತಿಯನ್ನು ಪಡೆದುಕೊಳ್ಳುವನು ಎಂದು ಹೇಳಲಾಗುವುದು. ಧಾರ್ಮಿಕ ಸಂಗತಿಯ ಪ್ರಕಾರ ಯಾವ ಹರಳುಗಳನ್ನು ಧರಿಸಿದ್ದರೂ ಸಹ ಸ್ಫಟಿಕವನ್ನು ಧರಿಸಬಹುದು. ಅದು ಯಾವುದೇ ರೀತಿಯ ಅಡ್ಡ ಪರಿಣಾಮಗಳನ್ನು ಬೀರುವುದಿಲ್ಲ. ಅದು ಇತರ ಹರಳುಗಳ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಸ್ಫಟಿಕ ಧರಿಸುವುದರಿಂದ ಮನಸ್ಸು ಬಲಗೊಳ್ಳುವುದು,
ಭಾವನಾತ್ಮಕ ಮತ್ತು ಆಳವಾದ ಸಂಬಂಧವು ಶಕ್ತಿಯನ್ನು ಕಂಡುಕೊಳ್ಳುತ್ತದೆ. ಬಿಳಿ ಬಣ್ಣದ ಪಾರದರ್ಶಕ ಸ್ಫಟಿಕವನ್ನು ಆಧ್ಯಾತ್ಮದ ಸಾಧನೆಗೆ ಮತ್ತು ತಲೆನೋವು ಇದ್ದಾಗ ತಲೆಯ ಹತ್ತಿರ ಇಟ್ಟುಕೊಂಡಾಗ ತಲೆನೋವು ಉಪಶಮನವಾಗುತ್ತದೆ. ಯಾರಿಗೆ ಕಂಕಣ ಭಾಗ್ಯ ತಡವಾಗಿದೆಯೋ ಅಂತಹವರು ಹಳದಿ ಮಿಶ್ರಿತ ಸ್ಫಟಿಕಮಣಿಯನ್ನು ಧರಿಸುವುದರಿಂದ ಶೀಘ್ರದಲ್ಲಿಯೇ ಮದುವೆಯಾಗುವ ಯೋಗ ಕೂಡಿಬರುತ್ತದೆ. ಸ್ಫಟಿಕವನ್ನು ಧರಿಸುವುದರಿಂದ ಹೆದರಿಕೆ ಮತ್ತು ಗಾಬರಿಗಳಂತಹ ಸ್ಥಿತಿ ನಿವಾರಣೆಯಾಗುತ್ತದೆ. ಸ್ಫಟಿಕವನ್ನು ಧರಿಸುವುದರಿಂದ ಧನ ಸಂಪತ್ತು ಹೆಚ್ಚುವುದಲ್ಲದೆ ಬಲ ವೃದ್ಧಿಸುತ್ತದೆ. ಸ್ಫಟಿಕ ಮಾಲೆಯಿಂದ ಮಂತ್ರಸಿದ್ಧಿಯನ್ನು ಸಹ ಮಾಡಿಕೊಳ್ಳಬಹುದಾಗಿದೆ. ತಾಯಿಯ ಸ್ಫಟಿಕ ಧಾರಣೆಯು ಭೂತ ಪ್ರೇತ ಪಿಶಾಚಿ ದೆವ್ವಗಳ ಬಾಧೆಯಿಂದ ಮುಕ್ತಿಗೊಳಿಸುತ್ತದೆ. ಸ್ಫಟಿಕವನ್ನು ಧರಿಸುವುದರಿಂದ ಬುದ್ಧಿ ಚುರುಕಾಗುವುದಲ್ಲದೆ ವ್ಯಕ್ತಿತ್ವ ವಿಕಸನಗೊಳ್ಳುತ್ತದೆ. ಸ್ಫಟಿಕದಿಂದ ತಯಾರಿಸಿದ ಭಸ್ಮವು ಜ್ವರ, ಪಿತ್ತದ ತೊಂದರೆ, ನಿಶಕ್ತಿ, ರಕ್ತ ಸಂಬಂಧಿ ಸಮಸ್ಯೆಗಳು ಮತ್ತು ಅನೇಕ ವ್ಯಾಧಿಗಳನ್ನು ಗುಣಪಡಿಸುವಲ್ಲಿ ಸಹಾಯಕವಾಗಿದೆ. ಸಾಮಾನ್ಯವಾಗಿ 108 ಮಣಿಗಳಿಂದ ತಯಾರಾಗಿರುವ ಸ್ಫಟಿಕ ಮಾಲೆಗಳು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶುಕ್ರನನ್ನ ಪ್ರತಿನಿಧಿಸುತ್ತವೆ. ಆದ್ದರಿಂದಲೇ ಯೋಗಿಗಳು ಅಥವಾ ಸಾಧು ಸಂತರು ಹೆಚ್ಚಾಗಿ ಸ್ಫಟಿಕ ಮಾಲೆಯನ್ನು ಧರಿಸುವುದನ್ನು ಕಾಣಬಹುದು. ಧ್ಯಾನದಲ್ಲಿ ಆಸಕ್ತಿಯುಳ್ಳವರಿಗೆ ಸಾಮಾನ್ಯವಾಗಿ ಸ್ಫಟಿಕ ಮಾಲೆ ಧರಿಸಿ ಧ್ಯಾನ ಮಾಡುವುದಕ್ಕೆ ಸೂಚಿಸಲಾಗುತ್ತದೆ. ಅದರಲ್ಲಿರುವ ಶೀತಲ ಗುಣ ಧ್ಯಾನಾಸಕ್ತನಾಗುವ ವ್ಯಕ್ತಿಯಲ್ಲಿನ ಬಾಹ್ಯ ಆಂತರಿಕ ಒತ್ತಡಗಳನ್ನು ಕಡಿಮೆ ಮಾಡಿ ಮನಸ್ಸನ್ನು ಶೀತಲವಾಗಿರಿಸುತ್ತದೆ. ಗಾಯತ್ರಿ ಜಪ, ಸರಸ್ವತಿ ಜಪ, ರಾಮ ಜಪ ಸೇರಿದಂತೆ ಹಲವು ದೇವರುಗಳ ಕುರಿತಾದ ಜಪಗಳಿಗೆ ಸ್ಫಟಿಕ ಮಾಲೆ ಧರಿಸಿ ಜಪ ಮಾಡುವುದು ಸೂಕ್ತ ಎಂಬ ನಂಬಿಕೆ ಇದೆ. ಸ್ಫಟಿಕ ಮಾಲೆಯನ್ನು ತಾಂತ್ರಿಕ ಜನರು ಹೆಚ್ಚಾಗಿ ಉಪಯೋಗಿಸುತ್ತಾರೆ. ಸ್ಫಟಿಕ ಮಾಲೆಯು ಧರಿಸುವುದರಿಂದ ನಮ್ಮೊಳಗಿನ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ವಿಶೇಷ ಮಂತ್ರ ಅಥವಾ ಸ್ತೋತ್ರದ ಮೂಲಕ ಈ ಮಾಲೆಯನ್ನು ಧರಿಸಿದರೆ ಸಾಕಷ್ಟು ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಸ್ಫಟಿಕ ಮಾಲೆಯು ಅತ್ಯಂತ ಶಕ್ತಿಯುತ ಮಾಲೆಯಾಗಿದ್ದು ಈ ಮಾಲೆಯನ್ನು ಲಕ್ಷ್ಮೀದೇವಿ ಎಂದೇ ಪರಿಗಣಿಸಲಾಗುತ್ತದೆ. ಅಧಿಕ ರಕ್ತದೊತ್ತಡ, ನರದ ಸಮಸ್ಯೆ ಸೇರಿದಂತೆ ಅನೇಕ ಸಮಸ್ಯೆಗಳು ದೂರವಾಗುತ್ತದೆ. ಸ್ಫಟಿಕ ಮಾಲೆಯು ದೇಹವನ್ನು ತಂಪಾಗಿರಿಸಿ ಮನಸ್ಸನ್ನು ಶಾಂತಗೊಳಿಸುತ್ತದೆ. ಇದು ತನ್ನ ಪವಿತ್ರ ಶಕ್ತಿಯ ಫಲದಿಂದ ಜ್ವರ, ತಲೆನೋವು, ನೆಗಡಿ, ಮಾನಸಿಕ ಒತ್ತಡ, ಸೋಮಾರಿತನ, ನಿದ್ರಾಹೀನತೆ, ಉದ್ವೇಗ, ಧ್ವನಿಯ ತೊಂದರೆ ಸೇರಿದಂತೆ ಅನೇಕ ಸಮಸ್ಯೆಗಳನ್ನು ಬಹುಬೇಗ ನಿವಾರಿಸುವುದು. ಜೊತೆಗೆ ಅಷ್ಟು ಸುಲಭವಾಗಿ ವ್ಯಕ್ತಿಯ ದೇಹಕ್ಕೆ ರೋಗ ಅಂಟಿಕೊಳ್ಳದಂತೆ ತಡೆಯುತ್ತದೆ. ದೇಹವು ಉತ್ತಮ ಆರೋಗ್ಯದಿಂದ ಚೈತನ್ಯಶೀಲವಾಗಿರಲು ಪ್ರೇರೇಪಿಸುವುದು. ಯಾವುದೇ ತಿಂಗಳಿನ ಶುಕ್ಲ ಪಕ್ಷದ ಮೊದಲ ಶುಕ್ರವಾರ ಹಾಲು ಮತ್ತು ನೀರಿನಿಂದ ಶುದ್ಧೀಕರಣ ಮಾಡಬೇಕು. ನಂತರ ಸ್ಫಟಿಕ ಮಾಲೆಯನ್ನು ಬಳಸಿ ಗಾಯತ್ರಿ ಮಂತ್ರವನ್ನು ಜಪಿಸಬೇಕು. ಸೂರ್ಯೋದಯಕ್ಕೆ 3 ತಾಸು ಮೊದಲು ಈ ಮಾಲೆಯನ್ನು ಧರಿಸಬೇಕು. ಲಕ್ಷ್ಮೀದೇವಿಯನ್ನು ಆರಾಧಿಸಲು ಸ್ಫಟಿಕ ಮಾಲೆಯು ಅತ್ಯಂತ ಶುಭವೆಂದು ಹೇಳಲಾಗುತ್ತದೆ. ಅಂದುಕೊಂಡ ಕೆಲಸ ನೆರವೇರಬೇಕೆಂದರೆ ಮನೆಯಿಂದ ಹೊರಗಡೆ ಹೋಗುವಾಗ ಸ್ಫಟಿಕ ಮಾಲೆಯನ್ನು ಧರಿಸಿಕೊಂಡು ಹೋದರೆ ಆ ಕೆಲಸ ದಿಗ್ವಿಜಯವಾಗುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗಿದ್ದರೆ ಸ್ಫಟಿಕ ಮಾಲೆಯನ್ನು ಗಂಗಾ ಜಲದಲ್ಲಿ ಮೊದಲಿಗೆ ಸ್ವಚ್ಛ ಮಾಡಿಕೊಳ್ಳಬೇಕು. ಅದನ್ನು ಪೂಜೆ ಮಾಡಿದ ನಂತರ ದೇವರ ಮನೆಯಲ್ಲಿ ಇಟ್ಟುಕೊಳ್ಳಬೇಕು. ಧನಪ್ರಾಪ್ತಿ ಆಗಬೇಕೆಂದರೆ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಈ ಮಂತ್ರವನ್ನು 108 ಬಾರಿ ಪಠಿಸಬೇಕು. ನಂತರ ಈ ಮಾಲೆಗೆ ಪೂಜೆಯನ್ನು ಸಲ್ಲಿಸಿ ನಗದು ಹಣವನ್ನು ಇಡುವ ಜಾಗದಲ್ಲಿಟ್ಟರೆ ಧನಪ್ರಾಪ್ತಿಯಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಸಾಮಾನ್ಯವಾಗಿ ಸ್ಫಟಿಕ ಮಣಿಯನ್ನು ಎಲ್ಲರೂ ಧರಿಸಬಹುದು. ಆದರೆ ವೃಷಭ, ಮಿಥುನ, ಕಟಕ, ಕನ್ಯಾ, ತುಲಾ, ಮಕರ ಹಾಗೂ ಕುಂಭರಾಶಿಯವರು ಧರಿಸಿದರೆ ಉತ್ತಮ ಪರಿಣಾಮ ಬೀರುತ್ತದೆ. ಭರಣಿ, ಆರಿದ್ರ, ಪುಷ್ಯ, ಆಶ್ಲೇಷ, ಪುಬ್ಬ, ಅನುರಾಧ, ಜ್ಯೇಷ್ಠ, ಪೂರ್ವಾಷಾಢ, ಶತಭಿಷ, ರೇವತಿ ಈ ನಕ್ಷತ್ರದವರು ಸ್ಫಟಿಕವನ್ನು ಧರಿಸುವುದರಿಂದ ಹೆಚ್ಚಿನ ಅನುಕೂಲ ಹೊಂದುತ್ತಾರೆ.
ಕೇಳಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಶಿವ ಪಾರ್ವತಿಯರಿಗೆ ಪ್ರಿಯವಾಗಿರುವ ಹಾಗೆ ಲಕ್ಷ್ಮೀ ದೇವಿಯ ಸ್ವರೂಪವೇ ಆಗಿರುವ ಸ್ಫಟಿಕಮಾಲೆಯ ಮಹತ್ವ. ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್, ಟೇಕ್ ಕೇರ್, ಬಾಯ್.